ಇನ್ನು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ವರ್ಸಸ್ ಮಾಜಿ ಶಾಸಕ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೇಣುಕಾಚಾರ್ಯ ಎಂಪಿ ರೇಣುಕಾಚಾರ್ಯ ಕ್ಷೇತ್ರದ ಮಾಜಿ ಶಾಸಕರು ಅವರ ವಿರುದ್ಧ ಹಾಲಿ ಶಾಸಕರಾಗಿರುವಂತ ಡಿಜಿ ಶಾಂತನಗೌಡ ಮುಖ್ಯಮಂತ್ರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಹೊನ್ನಾಳಿ ನ್ಯಾಮತಿ ಕ್ಷೇತ್ರದಲ್ಲಿ ಅಕ್ರಮವನ್ನ ನಡೆಸಿದ್ದಾರೆ ರೇಣುಕಾಚಾರ್ಯ ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಅನ್ನುವಂತ ಆರೋಪವನ್ನ ಹಾಲಿ ಶಾಸಕರು ಮಾಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಶಾಸಕ ಶಾಂತನಗೌಡ. ಅಕ್ರಮದ ಬಗ್ಗೆ ಸೂಕ್ತ ಕಾನೂನು ಕ್ರಮಕ್ಕೆ ಹಾಲಿ ಶಾಸಕರಾಗಿರುವಂತ ಡಿಜಿ ಶಾಂತನಗೌಡ ಒತ್ತಾಯವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ನಾನು ನಮ್ಮ ಹೊನ್ನಾಳಿ ಕ್ಷೇತ್ರಕ್ಕೆ ಅಂದರೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಮೊದಲನೇದಾಗಿ ನಮ್ಮ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಹರಿಯೋದ್ರಿಂದ ಹೊನ್ನಾಳಿ ಪುರಸಭೆ, ನ್ಯಾಮತಿ ಪಟ್ಟಣ ಪಂಚಾಯಿತಿ ಮತ್ತು ಏಳು ಬಹುಗ್ರಾಮ ಕುಡಿಯುವ ಯೋಜನೆಗಳು ತುಂಗಭದ್ರಾ ನದಿಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಈಗಲೇ ಮಳೆ ಬರದಿರೋದ್ರಿಂದ ಹೊಳೆಯಲ್ಲಿ ನೀರು ಹರಿಯದೇ ಇರೋದ್ರಿಂದ ಜಾಕೊಳಗಳು ನೀರು ಬರ್ತಾ ಇಲ್ಲ. ಎಲ್ಲೂ ಸಹ ಸಮರ್ಪಕವಾಗಿ ನಮ್ಮ ತಾಲೂಕಿನ 150 ಹಳ್ಳಿಗಳು ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪರ್ಯಾಯ ಭದ್ರಾ ಡ್ಯಾಮ್ನಿಂದನೇ ನೀರು ಬಿಡಬೇಕು. ಅದನ್ನು ಮುಖ್ಯಮಂತ್ರಿಗಳ ಗಮನ ತಂದನೆ, ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಗಮನಿಸ್ತಾನೆ, ಅವ್ರು ಬಿಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ 2 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ತಾಲೂಕಿನಲ್ಲಿ ಪ್ರಕೃತಿ ವಿಪೋದ ಸಾಕಷ್ಟು ಮನೆಗಳು ಬಿದ್ದಿದ್ದಾವೆ. ಆದರೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರ ಹಸ್ತಕ್ಷೇಪದಿಂದ ನಿಜವಾದ ಫಲಾನುಭವಿಗಳು ಮನೆ ಬಿದ್ದಿದ್ರೂ ಸಹ ಅವರು ಆದೇಶ ಪತ್ರವನ್ನು ಕೊಟ್ಟು ಪುನಃ ಅವರು ಕಾಂಗ್ರೆಸ್ನಿಂದ ಗೊತ್ತಾದ ಮೇಲೆ ಅವೆಲ್ಲವನ್ನು ಕ್ಯಾನ್ಸಲ್ ಮಾಡಿ 1 ರೂಪಾಯಿನೂ ಸಹ ಬರದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. BJP ಕಾರ್ಯಕರ್ತರು ಮನೆ ಬೀಳದೇ ಇದ್ದರೂ ಸಹ ಅವರಿಗೆ ಅಧಿಕಾರಿಗಳಿಂದ ರಿಪೋರ್ಟ್ ಹಾಕಿಸಿ 5 ಲಕ್ಷ ರೂಪಾಯಿವರೆಗೂ ಮನೆಗಳನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. 4,100 ಮನೆ ಇಡೀ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಪ್ರಕೃತಿ ಬಿದ್ದಂಥ ಮನೆಯಂತೆ ದಾಖಲೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದೆ. ಇದರಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ. ಶಾಸಕರು ಅವರ ಕಾರ್ಯಕರ್ತರಿಗೆ ಮಾತ್ರ 5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಡ್ಸಾರೆ. ನಮ್ಮ ಕರ್ತವ್ಯ ನಿಜವಾಗಿಯೂ ಬಿದ್ದರೂ ಸಹ ಅವನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಆದರೆ ಹಕ್ಕುಪತ್ರಗಳು ಮಾತ್ರ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು DCA ನಡೆ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಇದ್ದ ಕಾರ್ಯಕ್ರಮದಲ್ಲಿ ಅವರೆಲ್ಲರಿಗೂ ಸಹ ಆದೇಶ ಪತ್ರವನ್ನು ಕೊಟ್ಟು ನಿಮಗೆ 5 ಲಕ್ಷ ಮಂಜೂರಾಗಿದೆ, 3 ಲಕ್ಷ ಮಂಜೂರು, ತಹಶೀಲ್ದಾರೇ ಸುದ್ದ ಅವ್ರ ಕೈಯಿಂದ ಸಹಿ ಹಾಕಿ ಕೊಟ್ಟಿರ್ತಕ್ಕಂಥ ಪತ್ರಗಳು ನಮ್ಮ ಫಲಾನುಭವಿಗಳಿದ್ದಾವೆ. ಅವ್ರಿಗೆ ಇವತ್ತಿನವರೆಗೂ ದುಡ್ಡು ಬಂದಿಲ್ಲ, ಅಲ್ಲಿ ಮಂಜೂರಾತಿ ಆಗಿಲ್ಲ. ನಾವು ತೆಗೆಸಿ ನೋಡಿದಾಗ ಅದು ಇದ್ರ ಬಗ್ಗೆ ಕ್ರಮ ತಗೋಬೇಕು. ಆ ನಿಜವಾದ ಫಲಾನುಭವಿಗಳಿಗೆ ಅವ್ರ ನ್ಯಾಯ ದೊರಿಸಿಕೊಡ್ಬೇಕು, ಜೊತೆಗೆ ತಪ್ಪು ಮಾಡಿದಂಥ ಅಧಿಕಾರಿಗೆ ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದನ್ನು ಸಹ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ ಅಂತಕ್ಕಂಥ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಮತ್ತೆ ನಮ್ಮ ಪ್ರತಿನಿಧಿಯನ್ನು ಸಂಪರ್ಕ ಮಾಡ್ತೀವಿ. ಒಟ್ಟಲ್ಲಿ ಮಾಜಿ ಶಾಸಕರಾಗಿರುವಂತಹ ಡಿಜಿ ಹಾಲಿ ಶಾಸಕ ಡಿಜಿ ಶಾಂತನಗೌಡ ಅವರು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಅವರ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪವನ್ನ ಮಾಡಿರೋದು. ಈ ಅತಿಯಾದಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಏನ್ ಪರಿಹಾರವಾಗಿ ಮನೆಗಳನ್ನ ಹಂಚುವ ಕೆಲಸ ಆಗಿತ್ತು, ಆ ರೀತಿ ಮನೆಗಳನ್ನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನ ಕೊಡುವಂತಹ ಸಂದರ್ಭದಲ್ಲಿ BJP ಕಾರ್ಯಕರ್ತರಿಗೆ ಅವ್ರ ಮನೆಗಳು ಮಗುಚದೇ ಇದ್ರು, ಅವ್ರಿಗೇನ್ ತೊಂದರೆ ಆಗದೇ ಇದ್ರು ಅಂತವ್ರನ್ನ ಹುಡುಕಿ ಕೊಟ್ಟಿದ್ದಾರೆ. ಯಾರು ಕಾಂಗ್ರೆಸ್ನವರಿದ್ರು, ನಿಜವಾದ ಫಲಾನುಭವಿಗಳಿದ್ರು ಅಂಥವ್ರಿಗೆ ನೀಡದೆ ಕೊಟ್ಟಿದ್ದನ್ನು ಕೂಡ ವಾಪಸ್ ಇಸ್ಕೊಂಡು ಈ ರೀತಿ ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಹಾಲಿ ಶಾಸಕರಾಗಿರುವಂತಹ ಡಿಜಿ ಶಾಂತನಗೌಡ ಅವರು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ರೇಣುಕಾಚಾರ್ಯ ಅವರ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಈಗ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾಗಿದೆ. ಬಟ್ ಈ ಆರೋಪಕ್ಕೆ ರೇಣುಕಾಚಾರ್ಯ ಅವರು ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಏನು ಮಹದೇವ್? ಏನು, ಕಳೆದ ಒಂದು ವಾರದಿಂದ ಸಾಕಷ್ಟು ವಾದ ಪ್ರತಿವಾದ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಕ್ಷೇತ್ರದಲ್ಲಿ ನಡೀತಾ ಇದೆ. ಹಾಲಿ ಮತ್ತು ಮಾಜಿ ಶಾಸಕರ ಮಧ್ಯೆ ಒಂದು ತೀವ್ರ ವಾಕ್ ವಾರ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರುವಂತ ಡಿಜಿ ಶಾಂತನಗೌಡ ಅವರು ರೇಣುಕಾಚಾರ್ಯ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ಏನು ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿತ್ತು, ಈ ಬಗ್ಗೆ ನ್ಯೂಸ್ ಫಸ್ಟ್ ಕೂಡ ಸಾಕಷ್ಟು ವರದಿಯನ್ನ ಮಾಡಿತ್ತು. ಆ ಭಾಗದಲ್ಲಿ ಸಾಕಷ್ಟು ಹಾನಿ ಕೂಡ ಆಗಿತ್ತು. ಸುಮಾರು 4,100 ಅಂದ್ರೆ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಪ್ರಕಾರ 4,100 ಮನೆಗಳು ಕೇವಲ ಹೊನ್ನಾಳಿ ಮತ್ತು ನ್ಯಾಮತಿ ಕ್ಷೇತ್ರದಲ್ಲೇ ಬಿದ್ದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಹಾನಿಯಾಗಿರುವುದು ಅಂತಂದ್ರೆ ಅದು ಹೊನ್ನಾಳಿ ಮತ್ತು ನ್ಯಾಮತಿ ಕ್ಷೇತ್ರದಲ್ಲಿ. ಹೀಗಾಗಿ ರೇಣುಕಾಚಾರ್ಯ ಅವರು ಸುಮಾರು 10 ಕೋಟಿ ಪ್ಯಾಕೇಜ್ ಅನ್ನ ಕೂಡ ಹೊನ್ನಾಳಿ ಮತ್ತು ನ್ಯಾಮತಿ ಕ್ಷೇತ್ರಕ್ಕೆ ಮಳೆ ಹಾನಿ ಬಗ್ಗೆ ಪಡೆದಿದ್ರು ಮತ್ತು ಕೆಲವೊಂದಿಷ್ಟು ಮನೆ ಹಾನಿ ಮತ್ತು
ಬೆಳೆ ಹಾನಿಯಾದಂತ ಕೂಡ ಅಲ್ಲಿ ಪರಿಹಾರ ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಆದರೆ ಇಲ್ಲಿ ನಿಜವಾದ ಫಲಾನುಭವಿಗಳಿಗೆ ಏನು ಮನೆ ಬಿದ್ದಿತ್ತು ಅಂತವರಿಗೆ ಮನೆಯನ್ನ ರೇಣುಕಾಚಾರ್ಯ ಕೊಟ್ಟಿಲ್ಲ ಇಲ್ಲಿ ರಾಜಕೀಯ ಮಾಡಿದ್ದಾರೆ ಪಕ್ಷಪಾತವನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಗಂಭೀರ ಆರೋಪನ ಹಾಲಿ ಶಾಸಕರಾದಂತ ಡಿಜಿ ಶಾಂತನಗೌಡ ಅವರು ಮಾಡಿರುವಂತದ್ದು ಅವರ ಆರೋಪ ಏನಂತಂದ್ರೆ ಸುಮಾರು 500 ಕ್ಕೂ ಅಧಿಕ ಮನೆಗಳನ್ನು ಬಿಜೆಪಿ ಕಾರ್ಯಕರ್ತರು ಅವರಿಗೆ ಹಾಕಿದ್ದಾರೆ ಅಂದ್ರೆ ಅವರು ನಿಜವಾದ ಫಲಾನುಭವಿಗಳಲ್ಲ ಅವರ ಮನೆ ಬಿದ್ದಿಲ್ಲ ಇವರು ಜೆಸಿಬಿ ಇಂದ ಅವರ ಮನೆಯನ್ನ ಕೆಡವಿಸಿ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಈಗ ಎಬಿಸಿ ಈ ರೀತಿಯಾದಂತ ಒಂದು ವರ್ಗವನ್ನ ಮಾಡಿ ಅತಿ ಹೆಚ್ಚು ಹಾನಿಯಾದವರಿಗೆ ಎ ಗ್ರೇಡ್ ಅಲ್ಲಿ ಒಂದು 5 ಲಕ್ಷ ಮತ್ತು ಬಿ ಅಲ್ಲಿ 3 ಲಕ್ಷ ಮತ್ತು ಕಳೆ ಎನ್ ಸಿ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಒಂದು ಪರಿಹಾರ ಕೊಡುವಂತ ಕೆಲಸವನ್ನ ಮಾಡುತ್ತಿತ್ತು ಇಂತವರಿಗೆ 500 ಕ್ಕೂ ಅಧಿಕ ಬಿಜೆಪಿ ಕಾರ್ಯಕರ್ತರಿಗೆ ಎ ಗ್ರೇಡ್ ಅಲ್ಲಿ ಅವರಿಗೆ 5 ಲಕ್ಷ ಪರಿಹಾರ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನಿಜವಾದ ಫಲಾನುಭವಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದ್ದರು ಯಾಕಂತಂದ್ರೆ ಇವರು ಮನೆ ಬಿದ್ದಿತ್ತು ಇವರು ಅಲ್ಲಿ ಕಣ್ಣೆದುರಿಗೆ ಇತ್ತು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೂಡ ಅದನ್ನ ಮಾಜರನ್ನ ಮಾಡಿ ಸರ್ಕಾರಕ್ಕೆ ವರದಿ ಕೊಡುವಂತ ಮತ್ತು ಮೇಲಧಿಕಾರಿಗಳಿಗೆ ವರದಿ ಕೊಡುವಂತ ಕೆಲಸವನ್ನ ಮಾಡಿದ್ರು ಆದರೆ ಇಲ್ಲಿ ರೇಣುಕಾಚಾರ್ಯ ಅವರು ಪಕ್ಷಪಾತವನ್ನ ಮಾಡಿ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ರೈಟ್ ನಮ್ಮ ಪ್ರತಿನಿಧಿ ಮಹದೇವ್ ಮಾಹಿತಿಯನ್ನ ನೀಡತಾ ಇದ್ದರು ಅಕ್ರಮ ಆಗಿದೆ ಎಂಪಿ ರೇಣುಕಾಚಾರ್ಯ ಅವರ ಕಾಲಾವಧಿಯಲ್ಲಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅನ್ನುವಂಥದ್ದು ಹಾಲಿ ಶಾಸಕರು ಮಾಡ್ತಾ ಇರುವಂತಹ ಆರೋಪ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಸದ್ಯ ದೂರು ಹೋಗಿದೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವ ರೀತಿ ಆದಂತಹ ನಿರ್ದೇಶನ ಮರತೆ ಶಾಸಕರು ಮಾಡ್ತಾ ಇರುವಂತಹ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಯಾಕಂದ್ರೆ ಆ ಸಂದರ್ಭದಲ್ಲಿ ಮಳೆ ಹಾನಿಯಿಂದ ಮನೆಗಳು ಬಿದ್ದು ಹೋದಂತಹ ಸಂದರ್ಭದಲ್ಲಿ ನಿಜವಾದಂತಹ ಫಲಾನುಭವಿಗಳು ಯಾರಿದ್ದಾರೋ ಅವರಿಗೆ ಮನೆಗಳು ತಲುಪಿಲ್ಲ ಕೇವಲ ಅದೊಂದು ವಿಚಾರ ಮಾತ್ರ ಅಲ್ಲ ಕ್ಷೇತ್ರದ ಎಲ್ಲ 32 ಇಲಾಖೆಗಳಲ್ಲೂ ಕೂಡ ಅಕ್ರಮ ಆಗಿದೆ ಕಾನೂನು ಕ್ರಮ ಕೈಗೊಂಡು ಯಾರು ತಪ್ಪಿತಸ್ಥರಿದ್ದಾರೋ ಅದು ಮಾಜಿ ಶಾಸಕರೇ ಆಗಿರಬಹುದು ಅಧಿಕಾರಿಗಳೇ ಆಗಿರಬಹುದು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಆಗ್ರಹವನ್ನ ಹಾಲಿ ಶಾಸಕ ಡಿಜಿ ಶಾಂತನಗೌಡ ಮಾಡಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣಾ